ರಸ್ತೆ ಸೌಕರ್ಯ ಕಲ್ಪಿಸದೆ ಇರುವುದರಿಂದ ಮುಂಬರುವ ಚುನಾವಣೆಯನ್ನು ಬಹಿಷ್ಕರಿಸಲು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಅಂತಿ ಸಮೀಪದ ಹೊಳೆಕೂಡಿಗೆ ಗ್ರಾಮದ ಮಲೆಕುಡಿಯ ಕುಟುಂಬಗಳು ನಿರ್ಧರಿಸಿವೆ. ಕೂವೆ ಸಮೀಪ ಅಂತಿ ಹೊಳೆಕೂಡಿಗೆಯಲ್ಲಿ ನಾಲ್ಕು ಮಲೆಕುಡಿಯ ಕುಟುಂಬಗಳು ವಾಸವಾಗಿದ್ದು ಮನೆಗಳ ಸುತ್ತ ಭದ್ರಾವತಿ ನೀರು ಆವರಿಸಿರುವುದರಿಂದ ಮುಖ್ಯ ರಸ್ತೆಗೆ ಸಂಪರ್ಕ ಇಲ್ಲದಂತಾಗಿದೆ. ಮನೆ ಕಟ್ಟಲು ಮರಳು ಇಟ್ಟಿಗೆ ಮುಂತಾದ ಕಚ್ಚಾ ವಸ್ತುಗಳನ್ನು ತೆಪ್ಪದಲ್ಲೇ ತರಬೇಕಾಗಿದೆ. ನಮಗಿನ್ನೂ ರಸ್ತೆ ಸೌಲಭ್ಯಗಳು ಏನಿಲ್ಲ ನಮಗೀಗ. ನಮಗೆ ಅದಕ್ಕೋಸ್ಕರ ನಾವೀಗ ಬಹಿಷ್ಕಾರ ಮಾಡ್ತಿದ್ದೀವಿ, ಎಲೆಕ್ಷನ್ ಬಹಿಷ್ಕಾರ ಅಂತ ಹೇಳ್ಕೊಂಡು ಇದು ಮಾಡ್ತಿದ್ದೀವಿ. ನಮಗೀಗ ಮನೆ ಬಂದು ಸರ್ಕಾರದ ಮನೆ ಸ್ಯಾಂಕ್ಷನ್ ಆಗಿದೆ. ನಮಗೆ ಇಟ್ಟಿಗೆ ಹಾಗೂ ಮನೆ ಸಾಗ ಸಾಮಗ್ರಿಗಳನ್ನ ಯಾವ್ದನ್ನೇ ದಾಟಿಸ್ಬೇಕಾದ್ರೂ ಈ ಭದ್ರಾ ನದಿ ಮೂಲಕ ತೆಪ್ಪದಲ್ಲಿ ಉಕ್ಕಡದಲ್ಲೇ ಹಾಕ್ಕೊಂಡು ನಾವು ದಾಗಿಸ್ತಿದ್ದೀವಿ. ಅದಕ್ಕೋಸ್ಕರ ನಮಗೆ ಇಷ್ಟೊಳ್ಳವರಿಗೂ ಯಾವುದೇ ಅಧಿಕಾರಿಗಳಾಗಲಿ ಯಾರೇ ಬಂದರೂ ನಮಗೆ ಒಂದು ಸೌಲಭ್ಯಗಳನ್ನು ಯಾವುದೂ ಸಹ ಮಾಡಿಕೊಟ್ಟಿಲ್ಲ. ಒಂದು ಸಹ ಒಂದು ರಸ್ತೆ ಮಾಡಿಸ್ಕೊಡಿ ಅಂತೇಳಿ ತೂಗು ಸೇತುವೆಗಾದರೂ ಅದು ಮಾಡಿದ್ದು, ಆದರೆ ತೂಗು ಸೇತುವೆಯನ್ನು ಸಹ ಮಾಡಿಸಿದ್ರೆ ಇಷ್ಟು ತನಕ. 2015 ರಸ್ತೆಗಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದರೂ ರಸ್ತೆ ಅಥವಾ ತೂಗು ಸೇತುವೆ ನಿರ್ಮಾಣವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 45 ವರ್ಷ ಆಯ್ತು ಇಲ್ಲಿ ಬಂದು ಕೂತು. ನಮಗೆ ಸ್ವತಂತ್ರ ಸಿಕ್ಕಿ 70 ವರ್ಷ ಆಗಿದೆ, 76 ವರ್ಷ ನಡೀತಾ ಉಂಟು. ಆದರೆ 2015 ಈ ರೋಡಿನ ಬಗ್ಗೆ ನಾವು ಭಾರಿ ಹೋರಾಟ ಎಲ್ಲ ಮಾಡ್ತಾ ಬಂದರು. ಇವತ್ತಿನವರೆಗೆ ಯಾವುದೇ ಒಂದು DC ಆಗಲಿ AC ಒಂದು ಕಳಿಸಿದ್ರು, ಮತ್ತು DC ಮತ್ತು ಇದುವರೆಗೆ ಈ ಸ್ಪಾಟಿಗೆ ಬಂದಿಲ್ಲ. ಆಗಿನ ಸಲ ಏನು ಮಾಡಿದ್ರೆ ನಿಮಗೆ ಸೌಲಭ್ಯ ಮಾಡ್ಕೊಡ್ತೀವಿ, ಅದು ಮಾಡ್ಕೊಡ್ತೀವಿ, ಇದು ಮಾಡ್ಕೊಂತ ಹೇಳಿ ಈಗ ಒಂದು 5 ವರ್ಷದಿಂದ ಎಲೆಕ್ಷನ್ ಬಂದಾಗ ಮನೆ ಮನೆಗೆ ಬಂದು ನಮ್ಮ ಹತ್ರ ಎಲ್ಲ ಓಟೆಲ್ಲ ಆಕ್ಷನ್ ಹೋಗಿದ್ದಾರೆ. ಆದಮೇಲೆ ಈಗ ಪುನಃ 5 ವರ್ಷ ಕಳೀತು, ಈಗ ಪುನಃ ಎಲೆಕ್ಷನ್ ಬಂದಿದೆ. ಎಲೆಕ್ಷನ್ ಬಂದಾಗ ಮಾತ್ರ ಅಧಿಕಾರಿಗಳು ಬರ್ತಾರೆ, ಅಧಿಕಾರಿಗಳೆಲ್ಲ ಈ ಎಲೆಕ್ಷನ್ ಕೇಳಕ್ಕೆ ಬರ್ತಾರೆ. ಇವತ್ತು ಬೆಳಿಗ್ಗೆ ಬೇರೆ ಬಂದಿದ್ದರು ಕಾಂಗ್ರೆಸ್ನವರು, ನಿಮಗೆ ಅದು ಮಾಡಿಸ್ಕೊಡ್ತೀವಿ, ನಾವು ಜೋರು ಮಾಡಿ ಕಳಿಸಿದ್ರೆ ನೀವು ಓಟ್ ಹಾಕೋದ್ರೆ ನಿಮ್ಗೆ ನಾವು ಬಹಿಷ್ಕಾರ ಮಾಡ್ತೀವಿ, ನಾವು ಓಟೇ ಹಾಕಲ್ಲ. ಅದಕ್ಕೆ ಇನ್ನು ನಮಗೆ ಸೌಲಭ್ಯ ಯಾವ್ದು ಇಲ್ಲದಿದ್ದರಿಂದ ನಮಗೆ ಓಟ್ ಹಾಕಿ ನಾವು ನಮ್ಮ ದೇಶದಲ್ಲಿ ನಾವು ಇದ್ದೀವಿ ಇಲ್ಲ ಅಂತ ನಮಗೆ ಗೊತ್ತಿಲ್ಲ. ಆದ್ದರಿಂದ ನಮಗೆ ಈಗ ರಸ್ತೆ ಬಂದಾಗಲಿ ತೂಗು ಸೇತುವೆ ಆಗಲಿ ಆಪ್ಷನ್ಗಳು 3-4 ಇದ್ದಾವೆ. ಏನು ಹೇಳ್ತಾರೆ, ಇದಕ್ಕೆ 60 ಕೋಟಿ ಆಗ್ತದೆ, 70 ಕೋಟಿ ಆಗ್ತದೆ. ಈಗ 70-60 ಕೋಟಿ ಬೇಕಾಗಿಲ್ಲ. ತೂಗು ಸೇತು ಮಾಡಿಸೋರು ನಮ್ಮ ಒಂದು 30 ಲಕ್ಷದೊಳಗೆ ಒಂದು ತೂಗು ಸೇತು ಮಾಡಿಕೊಡ್ಬೋದು. ಸಾಧಾರಣ ಈ ಜಾಂಬಳೆ ಆ ಏರಿಯಾ ಕೆಳಗಡೆ ಎಲ್ಲ ಮಾಡಿಕೊಟ್ಟಿದ್ದಾರೆ ತೂಗು ಸೇತುವೆನ. ನಮ್ಮ ಮನೆಗೆ ಮಾತ್ರ ಇದುವರೆಗೆ ಯಾವುದೊಂದು ಮಾಡಿಕೊಟ್ಟಿಲ್ಲ. ಅದಕ್ಕೆ ನಾ ಈ ವರ್ಷ ಮಾತ್ರ 2023 ಚುನಾವಣೆ ಬಹಿಷ್ಕಾರ ಮಾಡ್ತಾನೆ ಇದ್ದೀವಿ. ನಮಗೆ ಓಟಿಗೋಸ್ಕರ ಯಾ ನಮ್ಮ ಮನೆ ಹೊಳೆ ಬದಿ ಯಾರಿಗೆ ಬರೋದೇ ಬೇಡ, ಯಾವ ಪಕ್ಷರೂ ಬಡಬೇಡ. ಮಕ್ಕಳನ್ನೆಲ್ಲ ಇದೇ ಬುಕ್ಕಡದಲ್ಲಿ ದಾಟಿಸ್ಬೇಕು. ನಿನ್ನ ಒಬ್ಬ ಮಕ್ಕಳೇನು ಈ ಸಲ ನಿನ್ನೆ ಒಂದು ತಿಂಗಳಲ್ಲಿ ಒಳ್ಳೆ ಶಾಲೆ ಸುರತ್ತೆ ಮಕ್ಕಳನ್ನ ನದಿ ನೀರು ದಾಟಲಿ ಕಳಿಸ್ಬೇಕು ನಾವು. ಮತ್ತೆ ಬೇರೆ ಮನೆ ಬಂದಿದ್ದಾರೆ, ಇಟ್ಟಿಗೆ ತಂದು ಹೊಳೆ ಬದಿಲಿ ಇಳಿಸಿವಿ, ಅದನ್ನ ಇಟ್ಟಿಗೆ ದಾಟ್ಸೋಕೆ ನಮ್ಗೆ ಆಗಿಲ್ಲ. ಜನ ಇರೋ ಲೇಬರ್ಸ್ಗಳು ಯಾರು ಸಿಗಲ್ಲ, ಹೊತ್ತು ದಾಟ್ಸೋಣಂದ್ರೆ ತೆಪ್ಪದಲ್ಲಿ ದಾಟ್ಸೋಕ್ಕಾಗಲ್ಲ. ಪಂಚಾಯತ್ ಹೇಳ್ತಾರೆ ಇನ್ನು 2 ವರ್ಷ ಮನೆ ಕಟ್ಟಬೇಕು ನೀವು ಆಗಿ ಅಂತೇಳಿ. ನಾವು ಯಾವ ಥರ ಕಟ್ಟೋದು ಬೇಕಲ್ಲ, ಯಾವ ಥರ ತರೋದು ಬೇಕಲ್ಲ. ಅದಕ್ಕೆ ನಮಗೆ ಈ ಸಲ ನಾನು ನಮಗೆ ಏನಾದ್ರು ಒಂದು DC ಬಂದು ಸ್ಪಾಟ್ ಪರಿಶೀಲನೆ ಮಾಡಿ ನಮಗೆ ಇದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಅದಕ್ಕೆ ಒಪ್ಕೊಳ್ತೀವಿ ನಾವು. ಅವ್ರು ಏನೋ ನಿಮಗೆ ಮಾಡಿಕೊಡ್ತೀವಿ ಅಂತಂದ್ರೆ ನಾವು ಓಟ್ ಹಾಕಿ ರೆಡಿ. ಇಲ್ಲ ಅಪ್ಪಂದ್ರೆ ನಾವು ಎಲೆಕ್ಷನ್ ಬಹಿಷ್ಕಾರನೇ. 20-30 ಓಟ್ ಇದ್ದಾವೆ, ನಾವೆಲ್ಲ ಬಹಿಷ್ಕಾರ ಮಾಡ್ತೀವಿ, ಓಟ ಹಾಕಲ್ಲ. ಅದಕ್ಕೆ ನಮಗೆ ಸರ್ಕಾರದಿಂದ ಯಾವುದೇ ಒಂದು ಸೌಲಭ್ಯ ಇದ್ದವ್ರಿಗೆ ಮಾಡಿಲ್ಲ. 2015 ನಾವು ಹೋರಾಟ ಮಾಡ್ತೀವಿ. 6-7 ವರ್ಷ ಕಳೀತು ರಸ್ತೆ ಬಗ್ಗೆ. ಸಾಧಾರಣ ಚಿಕ್ಕಮಗಳೂರು ಡಿಸ್ಟ್ರಿಕ್ಟಿಗೆಲ್ಲ ಗೊತ್ತು ಹೊಳೆ ಕುಡಿಗಿರೋದು ಪರಿಸ್ಥಿತಿ ಹೆಂಗಂತೇಳಿ. DC ಆಫೀಸಿಗೆ ಎಷ್ಟು DC ಆಫೀಸಿಗೆಲ್ಲ ಹೋಗಿ ಬಂದಾಯ್ತು. ಇನ್ನೆಂತ ನಮ್ಮ ಕೈಲಿ ಯಾರು ಇದನ್ನು ಏನೂ ಮಾಡಿಲ್ಲ. ಅದಕ್ಕೆ ಈ ಸಲ 2023 ಬಹಿಷ್ಕಾರ ಎಲೆಕ್ಷನ್ ಬಹಿಷ್ಕಾರ ಮಾಡ್ತಿದ್ದೀವಿ. ಜನಮನದ ಈ ಜೀವನ